आपका चुनाव है, कितने चुनाव हिंदू मुस्लिम, हिंदू मुस्लिम, हिंदू मुस्लिम करके आप लड़वाएंगे, आप तय करिए। और आप क्या ये चुनाव महंगाई, बेरोजगारी, शिक्षा, स्वास्थ्य पे नहीं लड़ाना चाहते? आप तय करिए आपको कैसी राजनीति चाहिए, नैतिक राजनीति कि नाटक की राजनीति, सत्ता की राजनीति कि सत्य की राजनीति, परोपकार चाहिए आपको या अहंकार चाहिए, ये तय करिए। क्योंकि अब समय आ गया है कि अगर आप गहराई से नहीं सोचेंगे, आप जागोगे नहीं, तो ये देश खाई में चले जाएगा। ತಾವೆಲ್ಲ ನೋಡ್ತಾ ಇದೀರಾ, ಇನ್ನು ಎಷ್ಟು ವರ್ಷ ನಡೆಸ್ತಾರೆ ಹಿಂದೂ ಮುಸ್ಲಿಂ, ಹಿಂದೂ ಮುಸಲ್ಮಾನರ ಮಧ್ಯೆ ಯಾವ ರೀತಿ ಒಡಕನ್ ತರ್ತಾ ಇದಾರೆ ಅಂತ ತಾವೆಲ್ಲ ನೋಡ್ತಾ ಇದ್ದೀರಾ. ಆದ್ರೆ ನಿರ್ಧಾರ ಮಾಡಬೇಕಾಗಿರೋದ್ ನೀವುಗಳು, ನಿಮಗೆ ಯಾವ ರೀತಿ ರಾಜಕೀಯ ಬೇಕು, ಯಾವ ರೀತಿ ಪಕ್ಷ ಬೇಕು, ನೈತಿಕತೆಯ ರಾಜಕೀಯನೋ ನಾಟಕದ ರಾಜಕೀಯನೋ ಬೇಕು, ಅಥವಾ ನೈತಿಕತೆಯ ಪಕ್ಷ ಬೇಕು, ನಾಟಕ ಮಾಡುವಂತ ಪಕ್ಷ ಬೇಕು, ಸತ್ಯ ಹೇಳುವಂತ ಪಕ್ಷ ಬೇಕು, ಸುಳ್ಳು ಹೇಳುವಂತ ಪಕ್ಷ ಬೇಕು ಅಂತ ನೀವುಗಳು ನಿರ್ಧಾರ ಮಾಡಬೇಕು. ಧರ್ಮ ಕ್ಯಾ ಸಿಖಾಯಾ ಹೈ ಭಗವಾನ್ ರಾಮ್ ಕೋ ಹಮ್ ಕ್ಯೂ ಪೂಜತೆ ಹೈ ಕ್ಯೂಂಕಿ ಉನ್ಹೋನೆ ಸೇವಾ ಕಿ ಪ್ರಜಾ ಕಿ ಔರ್ ವೋ ಏಕ್ ನೈತಿಕ ಭಗವಾನ್ ರಾಮ್ ನೈತಿಕ ಥೇ ಸತ್ಯ ಕೆ ಪಥ್ ಪರ್ ಚಲೆ. ನಾವೆಲ್ಲ ರಾಮನ್ ಯಾಕ್ ನಾವು ಪ್ರಾರ್ಥಿಸೋದು, ಯಾಕಂದ್ರೆ ಅವ್ರ ಸೇವಾ ಮನೋಭಾವ ನೋಡಿ ನಾವೆಲ್ಲ ಪ್ರಾರ್ಥಿಸ್ತೀವಿ. ರಾಮ ಅನ್ನೋದು ನೈತಿಕತೆಯ ದಾರಿಯಲ್ಲಿ ನಡೆದಿದ್ದು, ಸತ್ಯದ ದಾರಿಯಲ್ಲಿ ನಡೆದಿದಂತ ನಮ್ ಶ್ರೀರಾಮ. ಮಹಾತ್ಮ ಗಾಂಧೀಜಿನೆ ವಹಿ ಪಥ ಪಕಡ ಜಬ್ ಉನ್ಕೋ ಗೋಲಿ ಲಗಿ ಹೇ ರಾಮ್ ಕರ್ಕೆ ಲಫ್ಜ್ ನಿಕ್ಲೆ ಉನ್ಕೆ ಮೂಹ ಸೆ ಉನ್ಹೋನೆ ಪೂರಾ ಸ್ವತಂತ್ರತಾ ಸಂಗ್ರಾಮ ಸತ್ಯಕ್ಕೆ ಆಧಾರ ಪರ್ ಲಡಾ. ಏಕ ಅನೋಖಾ ಸಂಗ್ರಾಮ ಥಾ ಪೂರಿ ದುನಿಯಾ ಮೇ और इसी के आधार पर, सत्य के आधार पर, नैतिकता के आधार पर और समानता के आधार पर हमारा वो संविधान बना जिसे ये बदलना चाहते हैं. महात्मा गांधी ಅವರು ಕೂಡ ಅವರು ನಡೆದಿದ ದಾರಿ ಈ ಸತ್ಯದ ದಾರಿ. ಅವರಲ್ಲಿ ಗೋಲಿ ಹಾರಿಸಿದಾಗಲೂ ಕೂಡ ಅವರು ಹೇ ರಾಮ್ ಅಂತ ಹೇಳಿ ಪ್ರಾಣ ಬಿಟ್ಟವರು. ನಮ್ ಇಡೀ ಸ್ವತಂತ್ರ ಚಳುವಳಿಯಲ್ಲಿ ಮಹಾತ್ಮ ಗಾಂಧಿ ಅವರು ಸತ್ಯದ ಹಾದಿಯಲ್ಲಿ ಹೋದ್ರು. ಆ ಸತ್ಯವನ್ನ ಇಟ್ಕೊಂಡು ಸಾಮಾಜಿಕ ನ್ಯಾಯವನ್ನ ಮುಂದಿಟ್ಟು ನಾವು ಸಂವಿಧಾನವನ್ನ ತಂದಿಟ್ವಿ. ಲೇಕಿನ್ ಆಜ್ ಯೇ ಸ್ಥಿತಿ ಹೈ ಕಿ ಝೂಟ್ ಕಾ ಬೋಲ್ ಬಾಲಾ ಹೈ ಸತ್ಯ ಕೋ ಛೋಡಿಯೆ ರೋಜ್ ಸುಬೆ ಸೆ ಶಾಮ್ ತಕ್ ಆಪ್ ಪೂರಾ ಅಪ್ನೆ ಸಾಮ್ನೆ ನಾಟಕ ದೇಖ್ತೆ ಹೈ ಸರ್ಕಾರೆ ತೋಡಿ ಜಾತಿ ಹೈ ಪೈಸೆ ಖಿಲಾಯೆ ಜಾತೆ ಹೈ ವಿಧಾಯಕೋ ಕೋ सारी चीजें सब आपकी आंखों के सामने होते हैं. मीडिया दंडवट होके कहती है कि देखिए मोदी का मास्टर स्ट्रोक, मोदी जी ने किया, कोई और नहीं कर सकता, सारे गलत काम हो रहे हैं आपकी आंखों के सामने हो रहे हैं, आप चुप हैं. विपक्ष चीख रहा है, चिल्ला रहा है, विपक्ष पर दबाव डल रहा है, मीडिया पर दबाव डल रहा है, न्यायालयों पे दबाव डल रहा है, जितने भी संस्थान बने थे आपके अधिकारों की रक्षा के लिए सब दबाए जा रहे हैं. हम लड़ रहे हैं, आप कब लड़ोगे?